ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಒಡಿಯೂರು ಇದರ ಆಶಯದಲ್ಲಿ ಮಂಗಳೂರು ನಗರದ ವಿವಿಧೆಡೆ ಆಧ್ಯಾತ್ಮ ಜಾಗೃತಿ ಅಭಿಯಾನ ನಡೆಯಲಿದೆ ಎಂದು ಒಡಿಯೂರು ಶ್ರೀಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಸುವರ್ಣ ಜಯಂತ್ಯುತ್ಸವದ ವರ್ಷಾಚರಣೆಯ ಅಂಗವಾಗಿ ಪೂಜ್ಯ ಶ್ರೀಗಳ ದಿವ್ಯ ಮಾರ್ಗದರ್ಶನದಲ್ಲಿ ಕಣ್ವಂತುವ ವಿಶ್ವ ಆರ್ಯಂ ಎಂಬ ಧ್ಯೇಯವಾಕ್ಯದ ಅಡಿಯಲ್ಲಿ ಒಡಿಯೂರು ಶ್ರೀ ಗುರುದೇವ ಸೇವಾ ಬಳಗ ಮಂಗಳೂರು ವಲಯದ ಸಹಕಾರದೊಂದಿಗೆ ಆಧ್ಯಾತ್ಮಿಕ ಜಾಗೃತಿ ಅಭಿಯಾನವನ್ನು ಮಂಗಳೂರು ಮಹಾನಗರದಲ್ಲಿ ಆಯೋಜಿಸಲಾಗಿದೆ. ಈ ಬಗ್ಗೆ ಕರೆದ ಪತ್ರಿಕಾಗೋಷ್ಠಿಯ ಪ್ರಾರಂಭದಲ್ಲಿ ಸ್ವಾಗತ ಸಮಿತಿಯ ಎಚ್ಕೆ ಪುರುಷೋತ್ತಮ ಸ್ವಾಗತಿಸಿದರು. ಸಮಗ್ರ ವಿಶ್ವಕ್ಕೆ ಶಾಂತಿ ಪ್ರಾಪ್ತಿಯ ಆಧ್ಯಾತ್ಮಿಕ ಸಾಧನೆಯನ್ನು ತಿಳಿಸುವ ಬಹುಮಂದಿ ಪ್ರಾಜ್ಞರ ಅಭಿಪ್ರಾಯದಂತೆ ಈ ಅಭಿಯಾನವನ್ನು ಆರಂಭಿಸಲಾಗುತ್ತಿದೆ. 5 ದಿನಗಳ ಈ ಕಾರ್ಯಕ್ರಮದಲ್ಲಿ ಮಾರ್ಚ್ 20ರಂದು ಕದ್ರಿಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ, 27ರಂದು ಕುದ್ರೋಳಿ ಶ್ರೀ ಗುಕ್ಕರ್ಣನಾಥ ಕ್ಷೇತ್ರದಲ್ಲಿ, 3ರಂದು ಶ್ರೀ ಮಂಗಳಾದೇವಿ ಕ್ಷೇತ್ರದಲ್ಲಿ, 4ರಂದು ಗೋವಿಂದಾಸ್ ಕಾಲೇಜು ಸುರತ್ಕಲ್ನಲ್ಲಿ, 10ರಂದು ಪಂಪುವೆಲ್ ಮೈದಾನದಲ್ಲಿ ಆಧ್ಯಾತ್ಮ ಜಾಗೃತಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸಮಿತಿಯ ಸಂಚಾಲಕರಾದ ತಾರಾನಾಥ ಕೊಠಾರಿ ತಿಳಿಸಿದರು. ನಗರ ದಕ್ಷಿಣ ಪ್ರಾದೇಶಿಕ ಸಮಿತಿ ಮಂಗಳಾದೇವಿ ಭಾಗದಲ್ಲಿ, ಮಂಗಳೂರು ನಗರ ಪಶ್ಚಿಮ ಪ್ರಾದೇಶಿಕ ಸಮಿತಿ ಕುದ್ರೋಳಿ ಭಾಗದಲ್ಲಿ, ಮಂಗಳೂರು ನಗರ ಪೂರ್ವ ಪ್ರಾದೇಶಿಕ ಸಮಿತಿ ಪಂಪೆಲ್ ಭಾಗದಲ್ಲಿ ಹಾಗೂ ಮಂಗಳೂರಿನ ಸುರತ್ಕಲ್ ಭಾಗಗಳಲ್ಲಿ ಪ್ರಾದೇಶಿಕ ಸಮಿತಿಗಳನ್ನು ಈಗಾಗಲೇ 1000ಕ್ಕೂ ಮೆಕ್ಕಿದ ಗುರುಬಂಧುಗಳ ಸಹಕಾರದಿಂದ ರಚಿಸಲಾಗಿದೆ. ಮಂಗಳೂರಿನ ಪ್ರಥಮ ಕಾರ್ಯಕ್ರಮ ಮುಂದಿನ 20ನೇ ತಾರೀಕು ಆದಿತ್ಯವಾರದಂದು ಕದ್ರಿಶ್ರೀ ಮಂಜುನಾಥೇಶ್ವರ ಕ್ಷೇತ್ರದಲ್ಲಿ, ಅದೇ ರೀತಿ 27ನೇ ತಾರೀಕು ಕುದ್ರೋಳಿ ಗೋಕರ್ಣಾಥೇಶ್ವರ ದೇವಸ್ಥಾನದ ಆ ಭಾಗದಲ್ಲಿ, 3ನೇ ತಾರೀಕು ಏಪ್ರಿಲ್ ತಿಂಗಳ ಆದಿತ್ಯವಾರದಂದು ಸಂಜೆ ಮಂಗಳಾದೇವಿ ದೇವಸ್ಥಾನದ ಕ್ಷೇತ್ರದಲ್ಲಿ, 4ನೇ ತಾರೀಕು ಸುರತ್ಕಲ್ ಗೋವಿಂದಾಸ್ ಕಾಲೇಜಿನ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಏಪ್ರಿಲ್ 10ರ ಪಂಪೆಲ್ ಮೈದಾನದಲ್ಲಿ ಪೇಜಾವರದ ಹಿರಿಯ ಮಠಾಧೀಶರು ಹಾಗೂ ನಾಡಿನ ಸಮಸ್ತ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಸಮಾರೋಪ ಸಮಾರಂಭ 10ನೇ ತಾರೀಕು ಪಂಪೆಲ್ನಲ್ಲಿ ಜರುಗಲಿದೆ. ಈ ವೇಳೆ ಜಾಗೃತಿ ಅಭಿಯಾನದ ಬಗ್ಗೆ ಶ್ರೀಗಳು ಸವಿವರ ಮಾಹಿತಿ ನೀಡಿದರು. ಎರಡೂ ಭಾಗಗಳಿಗೂ ತೊಂದರೆಗಳಾಗುವುದು ಸ್ವಾಭಾವಿಕ. ಅದರಿಂದ ಸಾಮರಸ್ಯದಿಂದ ಅದನ್ನು ಪರಿಹರಿಸಿಕೊಳ್ಳೋದಕ್ಕೆ ಒಂದೇ ದಾರಿ, ಅದು ಆಧ್ಯಾತ್ಮ ಅಂತ. ಇದನ್ನು ಧ್ಯೇಯವಾಗಿರಿಸಿಕೊಂಡು ಸುಸಂಸ್ಕೃತ ಬದುಕಿಗೆ ಹೇಗೆ ಬೆಳಕು ಚೆಲ್ಲಬಹುದು ಅನ್ನುವ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ. ಅದು ಮಂಗಳೂರು ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದು ಸಂಪನ್ನ ಆಗ್ತದೆ. ಯಾರು ಅಂತರಂಗದಲ್ಲಿ ಅಂತರಂಗವನ್ನು ಬೆಳಗಿಸಿಕೊಳ್ಳುತ್ತಾರೋ ಆವಾಗ ಮಾತ್ರ ಬಾಹ್ಯವು ಕೂಡ ಒಂದಷ್ಟು ಬೆಳಗುವುದಕ್ಕೆ ಸಾಧ್ಯತೆ ಇದೆ. ಅಂತರಂಗ ಅರಳಿಸುವ ಕಾರ್ಯ ಇದ್ದರೆ ಅದು ಆಧ್ಯಾತ್ಮದಿಂದ ಮಾತ್ರ ಸಾಧ್ಯ. ಅದರ ಜೊತೆಗೆ ಅಂತರಂಗದಲ್ಲಿ ಅವನು ಬೆಳಗುವ ಜೊತೆಗೆ ಬಹಿರಂಗವನ್ನು ಬೆಳಗಿಸೋದಕ್ಕೆ ಸಾಧ್ಯತೆ ಆಗ್ತದೆ. ಆಧ್ಯಾತ್ಮದ ಒಂದು ಮೂಲ ಉದ್ದೇಶವೇ ಅದಾಗಿದೆ. ಅದಿ ಭೂತ ಅದಿ ಆತ್ಮ ಅಂತ ಎರಡು ಸಂಗತಿ ಇದೆ. ಅದಿ ಭೂತ ಅನ್ನುವಂಥದ್ದು ಅದು ಇಂದ್ರಿಯಗಳಿಗೆ ಗೋಚರವಾಗಿರುವಂಥ ಸಂಗತಿಗಳು, ಈ ಪ್ರಾಪಂಚಿಕಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳು. ಕಡಂಬೋಡಿ ಮಹಾಬಾಲ ರೈ, ಜಯಂತ ಜೆ ಕೋಟ್ಯಾನ್, ಕಾರ್ಯಕ್ರಮದ ನಿರ್ವಾಹಕರಾದ ಜಗನ್ನಾಥ ರೈ, ಗೋಕುಲ್ ಕದ್ರಿ, ಗಿರೀಶ್ ಕೊಠಾರಿ, ವೇಣುಗೋಪಾಲ ಮಾರ್ಲಾ, ರಾಧಾಕೃಷ್ಣ, ಭಾಸ್ಕರ ಚಂದ್ರ ಶೆಟ್ಟಿ, ನಾಗರಾಜ ಆಚಾರ್ಯ ಮುಂತಾದವರು ಸ್ವಾಮೀಜಿಯವರ ಜೊತೆಗಿದ್ದರು.